ವೀಕ್ಷಕರೇ, ನಾವು ಈಗಾಗಲೇ ಸಾರ್ಟ್ ಮತ್ತೆ ಆಟೋ ಫಿಲ್ಟರ್ ಫೀಚರ್ ಅನ್ನ ನೋಡಿದೀವಿ. ಆಟೋ ಫಿಲ್ಟರ್ ಫೀಚರ್ಗಿಂತನೂ ಹೆಚ್ಚು ಉಪಯೋಗಕಾರಿ ಆಗುವಂತಹ ಸ್ಟ್ಯಾಂಡರ್ಡ್ ಫಿಲ್ಟರ್ ಅನ್ನುವಂತಹ ಇನ್ನೊಂದು ಫೀಚರ್ ನೋಡೋಣ. ಈಗ ನಾವು ಯಾವ ಟೇಬಲ್ ನಲ್ಲಿ ನಾವು ಫಿಲ್ಟರ್ ನ ಅಪ್ಲೈ ಮಾಡಬೇಕು, ಆ ಟೇಬಲ್ ನ ಪೂರ್ತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಡೇಟಾ ಮೆನುನಲ್ಲಿ ಮೋರ್ ಫಿಲ್ಟರ್ಸ್ ನಲ್ಲಿ ನಾವು ಸ್ಟ್ಯಾಂಡರ್ಡ್ ಫಿಲ್ಟರ್ ಅನ್ನುವ ಆಪ್ಷನ್ ಅನ್ನು ನೋಡ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಯಿತು. ಅಲ್ಲಿ ನಾವು ಫಿಲ್ಟರ್ ಕ್ರೈಟೀರಿಯಾ ಅನ್ನು ನೋಡ್ತೀವಿ. ಆಪರೇಟರ್, ಫೀಲ್ಡ್ ನೇಮ್, ಕಂಡೀಷನ್ ಮತ್ತು ವ್ಯಾಲ್ಯೂ ಅಂತ ಇದೆ. ಈಗ ನಾನು ಇಲ್ಲಿ ಒಂದು ಸಿಂಗಲ್ ಕ್ರೈಟೀರಿಯಾ ಮೇಲೆ ಒಂದು ಫಿಲ್ಟರ್ ಅನ್ನು ಅಪ್ಲೈ ಮಾಡ್ತೀನಿ. ಉದಾಹರಣೆಗೆ ನಾವು ಈ ಟೇಬಲ್ನಲ್ಲಿ ಇರುವಂತಹ ಮೇಲ್ ಸ್ಟೂಡೆಂಟ್ಸ್ ಅನ್ನು ಡಿಸ್ಪ್ಲೇ ಮಾಡೋದ್ರ ಮುಖಾಂತರ ನೋಡಿ, ಇಲ್ಲಿ ಫೀಲ್ಡ್ ನೇಮ್ನಲ್ಲಿ ನಾನು ಜೆಂಡರ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕಂಡೀಷನ್ನಲ್ಲಿ ನೀವು ಡೌನ್ಲೋಡ್ ಆರೋ ಕ್ಲಿಕ್ ಮಾಡಿದ್ರೆ ಹಲವಾರು ರೀತಿಯ ಲಾಜಿಕಲ್ ಕಂಡೀಷನ್ಸ್ ನಮಗೆ ಸಿಗುತ್ತೆ. ಈಕ್ವಲ್ಸ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್, ನಾಟ್ ಈಕ್ವಲ್ಸ್, ಲಾರ್ಜೆಸ್ಟ್, ಸ್ಮಾಲೆಸ್ಟ್, ಲಾರ್ಜೆಸ್ಟ್ ಪರ್ಸೆಂಟ್, ಸ್ಮಾಲೆಸ್ಟ್ ಪರ್ಸೆಂಟ್, ಕಂಟೈನ್ಸ್, ಡಸ್ ನಾಟ್ ಕಂಟೈನ್, ಬಿಗಿನ್ಸ್ ವಿತ್, ಡಸ್ ನಾಟ್ ಬಿಗಿನ್ ವಿತ್, ಎಂಡ್ ವಿತ್, ಡಸ್ ನಾಟ್ ಎಂಡ್ ವಿತ್, ಹೀಗೆ ಹಲವಾರು ಆಪ್ಷನ್ಗಳು ನಮಗೆ ಇದೆ. ಇಲ್ಲಿ ಜೆಂಡರ್ ಮೇಲ್ ಆಗಿರಬೇಕು ಅಂತಿದ್ರೆ ನಾನು ಈಕ್ವಲ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ವ್ಯಾಲ್ಯೂನಲ್ಲಿ ಮೇಲ್ ಅಂತ ನಾನು ಟೈಪ್ ಕೂಡ ಮಾಡಬಹುದು, ಅಥವಾ ಇಲ್ಲಿ ಡೌನ್ಲೋಡ್ ಆರೋ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿರುವಂತಹ ಫೀಲ್ಡ್ಸ್ ಕಾಣಿಸುತ್ತೆ, ಅದರಲ್ಲಿ ನಾನು ಮೇಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಈಗ ನಾನು ಓಕೆ ಅನ್ನು ಪ್ರೆಸ್ ಮಾಡಿದ್ರೆ ಈಗ ನನ್ನ ಲಿಸ್ಟಲ್ಲಿ ಇರುವಂತಹ ಮೇಲ್ ಸ್ಟೂಡೆಂಟ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾನು ಸಿಂಗಲ್ ಕ್ರೈಟೀರಿಯಾವನ್ನು ಬಳಸಿ ಫಿಲ್ಟರ್ ಅನ್ನು ಅಪ್ಲೈ ಮಾಡಿದ್ದೀನಿ. ಇದರ ಜೊತೆಗೆ ನಾನು ಇನ್ನೂ ಒಂದು ಕ್ರೈಟೀರಿಯನ್ನು ಸೇರಿಸ್ತೀನಿ. ಅದೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾಗಲೇ ನಾನು ಸ್ಟ್ಯಾಂಡರ್ಡ್ ಫಿಲ್ಟರ್ ಅನ್ನು ಚೂಸ್ ಮಾಡಿದ್ರೆ ನನಗೆ ಮೊದಲು ಅಪ್ಲೈ ಮಾಡಿದಂಥ ಫಿಲ್ಟರ್ ಹಾಗೆ ಇರುತ್ತೆ. ಈಗ ನಾನು ಈ ಸ್ಟೂಡೆಂಟ್ಸ್ನಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸನ್ನು ಮಾತ್ರ ಡಿಸ್ಪ್ಲೇ ಮಾಡಬೇಕು, ಅಂದರೆ ಜೆಂಡರ್ ಮೇಲಾಗಿರಬೇಕು, ಕನ್ನಡ ಮೀಡಿಯಂ ಆಗಿರಬೇಕು. ಹಾಗಾಗಿ ನಾನು ಇಲ್ಲಿ ಎರಡೂ ಆಗಿರಬೇಕಾಗಿರೋದ್ರಿಂದ ಅಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀನಿ. ಫೀಲ್ಡ್ ನೇಮ್ನಲ್ಲಿ ಮೀಡಿಯಂನ ಸೆಲೆಕ್ಟ್ ಮಾಡ್ತೀನಿ, ಮತ್ತು ಕಂಡೀಷನ್ನಲ್ಲಿ ಈಕ್ವಲ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕನ್ನಡ ಅಂತ ಬೇಕಾದ್ರೂ ಟೈಪ್ ಆದರೂ ಮಾಡ್ಬೋದು, ಅಥವಾ ಇಲ್ಲಿ ಡೌನ್ಲೋಡ್ ಆರೋ ಕ್ಲಿಕ್ ಮಾಡಿದ್ರೆ ನನಗೆ ಕನ್ನಡ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ನನ್ನಲ್ಲಿ ಮೇಲ್ ಸ್ಟೂಡೆಂಟ್ಸ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಮಾತ್ರ ನೋಡ್ತಾ ಇದ್ದೀನಿ. ಈಗ ನನ್ನಲ್ಲಿ ಇನ್ನೂ ಒಂದು ಫೀಲ್ಡನ್ನು, ಇನ್ನೂ ಒಂದು ಕ್ರೈಟೀರಿಯಾವನ್ನು ಅಪ್ಲೈ ಮಾಡ್ತೀನಿ. ಯಾವ ಸ್ಟೂಡೆಂಟ್ಸ್ ಓವರ್ಆಲ್ 80%ಗಿಂತ ಜಾಸ್ತಿ ತೆಗೆದಿದ್ದಾರೆ ಅಂತ ನೋಡೋಣ. ಈಗಾಗಲೇ ನಾವಿಲ್ಲಿ ನೋಡ್ಬೋದು, ಇಬ್ಬರು ಸ್ಟೂಡೆಂಟ್ಸ್ ಮಾತ್ರ 80%ಗಿಂತ ಹೆಚ್ಚಿನ ಅಂಕ ಗಳಿಸಿದ್ದಾರೆ. ಆ ಇಬ್ಬರು ಸ್ಟೂಡೆಂಟ್ಸ್ ಬರ್ತಾರಾ ಅಂತ ನೋಡೋಣ. ಫಿಲ್ಟರ್ ಅಪ್ಲೈ ಮಾಡೋಣ. ಡೇಟಾ, ಮೋರ್ ಫಿಲ್ಟರ್, ಸ್ಟ್ಯಾಂಡರ್ಡ್ ಫಿಲ್ಟರ್, ಇಲ್ಲಿ ಅಂಡ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಯಾವ ಸ್ಟೂಡೆಂಟ್ಸ್ ಮೇಲ್ ಸ್ಟೂಡೆಂಟ್ಸ್ ಆಗಿರ್ತಾರೋ ಮತ್ತು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿರ್ತಾರೋ ಮತ್ತು 80%ಗಿಂತ ಹೆಚ್ಚು ಸ್ಕೋರ್ ಮಾಡಿರ್ತಾರೋ ಅವರು ಬೇಕಾಗಿರೋದ್ರಿಂದ ಅಂಡ್ ಸೆಲೆಕ್ಟ್ ಮಾಡಬೇಕು. ಓವರ್ಆಲ್ ಪರ್ಸೆಂಟೇಜ್ನಲ್ಲಿ ನಾನು ಈಕ್ವಲ್ಸ್ ಅನ್ನೋ ಜಾಗದಲ್ಲಿ ಗ್ರೇಟರ್ ದ್ಯಾನ್ ಅಂತ ತಗೋತೀನಿ. ಗ್ರೇಟರ್ ದ್ಯಾನ್ 80% ಅನ್ನು ನಾನು ಟೈಪ್ ಮಾಡ್ತೀನಿ. 80%, ಕ್ಲಿಕ್ ಓಕೆ. ಈಗ ನೋಡಿ, ನಾವು ಇಬ್ಬರು ಸ್ಟೂಡೆಂಟ್ಸ್ ಮಾತ್ರ ನೋಡ್ತಾ ಇದ್ದೀವಿ. ಅವರು ಜೆಂಡರ್ನಲ್ಲಿ ಮೇಲ್ ಆಗಿದ್ದಾರೆ, ಮೀಡಿಯಂನಲ್ಲಿ ಕನ್ನಡ ಮೀಡಿಯಂ ಆಗಿದ್ದಾರೆ ಮತ್ತು ಪರ್ಸೆಂಟೇಜ್ನಲ್ಲಿ 80% ಅಂತ ಹೆಚ್ಚು ಸ್ಕೋರ್ ಮಾಡಿದ್ದಾರೆ. ಹೀಗೆ ನಾವು ಒಂದು ಟೇಬಲ್ನಲ್ಲಿ ಹಲವಾರು ಫಿಲ್ಟರ್ಗಳನ್ನು ಬಳಸಿ ನಮಗೆ ಬೇಕಾದಂತಹ ಕ್ವೆರಿಯನ್ನು ತಗೊಳ್ಬಹುದು. ಇದನ್ನು ನಾವು ಮಲ್ಟಿ ಫಿಲ್ಟರ್ ಬೇಸ್ಡ್ ಆನ್ ಮಲ್ಟಿಪಲ್ ಕ್ರೈಟೀರಿಯಾ ಅಂತ ಕರಿತೀವಿ. ಈಗ ಮತ್ತೂ ಒಂದು ಆಪ್ಷನ್ ಇದೆ ನೋಡೋಣ. ಈಗ ಎಲ್ಲ ಫಿಲ್ಟರ್ನ ತೆಗಿಬೇಕು ಅಂತಿದ್ರೆ ರೀಸೆಟ್ ಫಿಲ್ಟರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಫಿಲ್ಟರು ಎಲ್ಲ ಫಿಲ್ಟರ್ ರಿಮೂವ್ ಆಗಿ ಮೊದಲು ಹೇಗಿತ್ತೋ ಹಾಗೆ ಟೇಬಲ್ಲು ಬರುತ್ತೆ. ಈಗ ಮತ್ತೊಂದು ಕ್ವೆರಿಯನ್ನು ಎಕ್ಸಿಕ್ಯೂಟ್ ಮಾಡೋಣ. ಎಂತಹ ಕ್ವೆರಿ ಅಂತಂದರೆ, ಯಾವ ಸ್ಟೂಡೆಂಟ್ಸ್ ಕನ್ನಡದಲ್ಲಿ 44ಕ್ಕಿಂತ ಕಡಿಮೆ ಅಂಕ ತೆಗೆದಿದ್ದಾರೆ ಅವ್ರು ಬೇಕು, ಅಥವಾ ಯಾವ ಸ್ಟೂಡೆಂಟ್ಸ್ ಗಣಿತದಲ್ಲಿ 35ಕ್ಕಿಂತ ಕಡಿಮೆ ಅಂಕ ತೆಗೆದಿದ್ದಾರೆ ಅವ್ರು ಬೇಕು, ಅಥವಾ ಒಟ್ಟಾರೆಯಾಗಿ 40%ಗಿಂತ ಕಡಿಮೆ ತೆಗೆದಿರೋ ಸ್ಟೂಡೆಂಟ್ಸ್ ಬೇಕು. ಇಂತಹ ಸ್ಟೂಡೆಂಟ್ಸ್ ಪಟ್ಟಿ ನನಗೆ ಬೇಕು ಅಂತಿದ್ರೆ ನಾನು ಮೂರು ಕ್ವೆರಿಗಳನ್ನು ರನ್ ಮಾಡ್ತೀನಿ. ಡೇಟಾ, ಮೋರ್ ಫಿಲ್ಟರ್ಸ್, ಅಲ್ಲಿ ಸ್ಟ್ಯಾಂಡರ್ಡ್ ಫಿಲ್ಟರ್. ಈಗ ಮೊದಲನೇ ಕ್ರೈಟೀರಿಯಾ ಒಂದು ಕನ್ನಡ ಸಬ್ಜೆಕ್ಟ್ನಲ್ಲಿ 44ಕ್ಕಿಂತ ಕಡಿಮೆ ಸ್ಕೋರ್ ಮಾಡಿರೋರು ಬೇಕು. ಹಾಗಾಗಿ ನಾನು ಫೀಲ್ಡ್ ನೇಮ್ನಲ್ಲಿ ಕನ್ನಡ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಕಂಡೀಷನ್ನಲ್ಲಿ ಕಡಿಮೆ ಅನ್ನೋದಾಗಿದ್ದರಿಂದ ನಾನು ಲೆಸ್ ದ್ಯಾನ್ ಸಿಂಬಲನ್ನು ತಗೋತೀನಿ.
ವ್ಯಾಲ್ಯೂನಲ್ಲಿ 44 ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಅಥವಾ ನಮಗೆ ಕನ್ನಡದಲ್ಲಿ 44 ಕಡಿಮೆ ಆಗಿರೋರು ಬೇಕು, ಅಥವಾ ಗಣಿತದಲ್ಲಿ 35 ಕಡಿಮೆ ಇರೋರು ಬೇಕು, ಅಥವಾ ಅಂತ ಬರೋದ್ರಿಂದ ನಾನು 6 ಸೆಲೆಕ್ಟ್ ಮಾಡ್ತೀನಿ. ಗಣಿತ ಸಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡ್ತೀನಿ, ಮ್ಯಾಥಮೆಟಿಕ್ಸ್. ಇಲ್ಲಿ ಕೂಡ ನನಗೆ 35 ಕಡಿಮೆ ಇರೋರು ಬೇಕಾಗಿರೋದ್ರಿಂದ ಲೆಸ್ ದ್ಯಾನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ 35 ಅಂತ ಟೈಪ್ ಮಾಡ್ತೀನಿ. ಈಗ ನೋಡೋಣ ಯಾವ ಸ್ಟೂಡೆಂಟ್ಸ್, ಇನ್ನೂ ಒಂದು ಕಂಡೀಷನ್ ಅನ್ನು ಇದೆ ಅದನ್ನು ಹಾಕೋಣ. ಅಥವಾ ಈ ಸ್ಟೂಡೆಂಟ್ಸ್ ಜೊತೆಗೆ ಒಟ್ಟಾರೆಯಾಗಿ 40% ಕಡಿಮೆ ತೆಗೆದಿರೋರು ಬೇಕು. ಅಂದರೆ ಒಟ್ಟಾರೆ ಪರ್ಸೆಂಟೇಜ್ ನಲ್ಲಿ ಲೆಸ್ ದ್ಯಾನ್ 40% ಅಂತ ಟೈಪ್ ಮಾಡ್ತೀನಿ. ಈಗ ನಾನು 3 ಕ್ರೈಟೀರಿಯಾಗಳನ್ನು ಹಾಕಿದ್ದೀನಿ, ಕನ್ನಡದಲ್ಲಿ 44 ಅಥವಾ ಮ್ಯಾಥಮೆಟಿಕ್ಸಲ್ಲಿ 35 ಎರಡಕ್ಕಿಂತ ಕಡಿಮೆ, ಅಥವಾ ಪರ್ಸೆಂಟೇಜ್ನಲ್ಲಿ 40 ಕಡಿಮೆ ಈಗಿರುವ ಸ್ಟೂಡೆಂಟ್ಸ್ ಬೇಕು. ಓಕೆ ಅಂತ ಕ್ಲಿಕ್ ಮಾಡೋಕ್ಕೆ ಮುಂಚೆ ಇನ್ನೊಂದು ಆಪ್ಷನ್ ನೋಡೋಣ. ಇಲ್ಲಿ ಆಪ್ಷನ್ ಅಂತ ಇದೆ, ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಮತ್ತಷ್ಟು ಆಪ್ಷನ್ಗಳು ಓಪನ್ ಆಗುತ್ತೆ. ಕೇಸ್ ಸೆನ್ಸಿಟಿವ್ ಅಂತ, ರೇಂಜ್ ಕಂಟೆಂಟ್ಸ್, ಕಾಲಮ್ ಲೇಬಲ್ಸ್ ಅಂತ ಬರುತ್ತೆ, ರೆಗ್ಯುಲರ್ ಎಕ್ಸ್ಪ್ರೆಷನ್, ನೋ ಡೂಪ್ಲಿಕೇಟ್ಸ್ ಅಂತ ಬರುತ್ತೆ. ಮತ್ತೊಂದು ಆಪ್ಷನ್ ನಾವು ಗಮನಿಸ್ಬೋದು, ಕಾಪಿ ರಿಸಲ್ಟ್ಸ್ ಟು ಅಂತ ಬರುತ್ತೆ. ಇಲ್ಲಿ ನಾವು ಈ ಕ್ವೆರಿಯ ರಿಸಲ್ಟ್ ಏನಿದೆ ಅದು ಈ ಟೇಬಲ್ನಲ್ಲಿ ಆಲ್ಟರ್ ಆಗಿ ಡಿಸ್ಪ್ಲೇ ಆಗೋದು ಬೇಡ, ಆ ರಿಸಲ್ಟು ನಮಗೆ ಬೇರೊಂದು ಸೆಲ್ಲಲ್ಲಿ ಕಾಪಿ ಆಗಬೇಕು ಅಂತಿದ್ರೆ ನಾವಿಲ್ಲಿ ಕಾಪಿ ರಿಸಲ್ಟ್ಸ್ ಟು ಅಂತ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನಾವು ಕರ್ಸರ್ ಬ್ಲಿಂಕ್ ಆಗ್ತಾ ಇದೆ. ಈ ಬ್ಲಿಂಕ್ ಆಗ್ತಿರುವಾಗ ನಾವು ಇಲ್ಲಿ ಶ್ರಿಂಕ್ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಬಟನ್, ಈ ಇಡೀ ಡೈಲಾಗ್ ಬಾಕ್ಸ್ ಶ್ರಿಂಕ್ ಆಗಿದೆ. ಈಗ ನಾವು ಈ ರಿಸಲ್ಟ್ನ, ಈ ಕ್ವೆರಿಯ ರಿಸಲ್ಟ್ ಎಲ್ಲಿ ಡಿಸ್ಪ್ಲೇ ಆಗಬೇಕೋ ಆ ಸೆಲ್ಲನ್ನು ಸೆಲೆಕ್ಟ್ ಕ್ಲಿಕ್ ಮಾಡ್ತೀನಿ. ಉದಾಹರಣೆಗೆ ನನ್ನ ಕ್ವೆರಿ ಈ ಸೆಲ್ನಿಂದ ಡಿಸ್ಪ್ಲೇ ಆಗಲಿ, ಅಂದರೆ A24 ಮುಂದೆ ಡಿಸ್ಪ್ಲೇ ಆಗಲಿ ಅಂತಿದ್ರೆ ಆ ಸೆಲ್ಲನ್ನು ಕ್ಲಿಕ್ ಮಾಡಿದ ತಕ್ಷಣ ಅದರ ಅಡ್ರೆಸ್ಸು ಇಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಪುನಃ ಅದೇ ಥರ ಬಟನ್ ಇಲ್ಲಿ ಬರುತ್ತೆ, ಎಕ್ಸ್ಪ್ಯಾಂಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಡೈಲಾಗ್ ಬಾಕ್ಸ್ ಬಂತು. ಈಗ ಈ ಕ್ವೆರಿಯ ರಿಸಲ್ಟ್, ಕಾಪಿ ರಿಸಲ್ಟು ಈ ಅನಾಲಿಸಿಸ್ ಶೀಟ್ನ A24 ಸೆಲ್ನಿಂದ ಮುಂದೆ ಕಾಪಿ ಆಗುತ್ತೆ. ಈಗ ನಾವು ಓಕೆ ಕ್ಲಿಕ್ ಮಾಡ್ತೀನಿ. ನೋಡಿ ಈ ಟೇಬಲ್ ಹಾಗೆ ಇದೆ, ಆದರೆ A24 ಮುಂದೆ ಆ ಕ್ವೆರಿಯ ರಿಸಲ್ಟ್ ಬಂದಿದೆ. ಇಲ್ಲಿ ನಾವು ರೋ ಹೆಡ್ಡು, ರೋ ಹೈಟು ಮತ್ತು ಕಾಲಮ್ ಹೈಟನ್ನು ನಾವು ಸ್ವಲ್ಪ ಆಲ್ಟರ್ ಮಾಡಿಕೊಂಡ್ರೆ ನಮಗೆ ಟೇಬಲ್ಲು ಸರಿಯಾಗಿ ಡಿಸ್ಪ್ಲೇ ಆಗುತ್ತೆ. ಈಗ ಆ ಕ್ವೆರಿಯ ರಿಸಲ್ಟನ್ನು ನೋಡೋಣ. ಯಾವ ಸ್ಟೂಡೆಂಟ್ ಕನ್ನಡದಲ್ಲಿ 44% ಕಡಿಮೆನೋ, ಅಥವಾ ಗಣಿತದಲ್ಲಿ 35% ಕಡಿಮೆನೋ, ಅಥವಾ ಒಟ್ಟಾರೆ 40% ಕಡಿಮೆನೋ ಅವ್ರು ಬೇಕು. ಈಗ ಹೇಮಾ ಡಿಸ್ಪ್ಲೇ ಆಗಿದೆ, ಹೇಮಾ ಕನ್ನಡದಲ್ಲಿ 44% ಜಾಸ್ತಿ ಇದೆ, ಆದರೆ ಗಣಿತದಲ್ಲಿ 27 ಬಂದಿದೆ, ಹಾಗಾಗಿ 35% ಕಡಿಮೆ ಇದೆ, ಹಾಗಾಗಿ ಅವಳು ಡಿಸ್ಪ್ಲೇ ಆಗಿದೆ. ನಾಗರಾಜ್ಗೆ 44% ಕನ್ನಡದಲ್ಲಿ ಜಾಸ್ತಿ ಇದೆ, ಆದರೆ ಗಣಿತದಲ್ಲಿ ಕಡಿಮೆ ಇದೆ. ಹಾಗೆ ಉಮಾ ಇಲ್ಲಿ ನೋಡ್ತಿದ್ದೀರಿ, ಉಮಾಗೆ ಕೂಡ, ಉಮಾಗೆ ಕನ್ನಡದಲ್ಲಿ 44% ಕಡಿಮೆ ಇದೆ, ಮತ್ತು ಆದರೆ ಗಣಿತದಲ್ಲಿ 35% ಜಾಸ್ತಿ ಇದೆ, ಹಾಗೆ ಒಟ್ಟಾರೆ 40% ಜಾಸ್ತಿ ಇದೆ, ಆದರೆ ಕನ್ನಡದಲ್ಲಿ ಕಡಿಮೆ ಇರೋದ್ರಿಂದ ಆ ಹುಡುಗಿ ಹೆಸರು ಡಿಸ್ಪ್ಲೇ ಆಗಿದೆ. ಚಂದ್ರಶೇಖರ್ 44% ಕನ್ನಡದಲ್ಲಿ ಕಡಿಮೆ ಇದೆ, ಮ್ಯಾಥಮೆಟಿಕ್ಸ್ನಲ್ಲಿ 35% ಜಾಸ್ತಿ ಇದೆ, ಒಟ್ಟಾರೆಯಾಗೂ ಕೂಡ 40% ಕಡಿಮೆ ಇದೆ, ಹಾಗಾಗಿ ಆ ಹುಡುಗ ಡಿಸ್ಪ್ಲೇ ಆಗಿದ್ದಾರೆ. ಈ ಫೀಲ್ಡ್ ಮಿನಿಮಮ್ ಫೀಲ್ಡ್ ಡಿಸ್ಪ್ಲೇ ಆಗಿದೆ, ಯಾಕೆಂದರೆ ಕನ್ನಡದಲ್ಲಿ ಅದು ಬರೋದ್ರಿಂದ 25 44% ಕಡಿಮೆ ಇರೋದ್ರಿಂದ, ಮತ್ತೆ ಗಣಿತದಲ್ಲೂ ಕೂಡ 23 ಅದು ಕಡಿಮೆ ಇರೋದ್ರಿಂದ ಅದು ಡಿಸ್ಪ್ಲೇ ಆಗಿದೆ. ಈ ಸೆಲ್, ಈ ರೋ ನಮಗೆ ಬೇಡದೇ ಇರೋದ್ರಿಂದ ಇದನ್ನು ನಾವು ಡಿಲೀಟ್ ಮಾಡೋಣ. ಈಗ ನಾವು ನಮ್ಮ ಕ್ವೆರಿ ಏನೇ ಇತ್ತು ಆ ರಿಸಲ್ಟ್ ಇಲ್ಲಿ ಬಂದಿದೆ. ಆ ಕ್ವೆರಿಯನ್ನು ನಾನಿಲ್ಲಿ ಹೆಡ್ಡಿಂಗ್ ಆಗಿ ಬಳಸ್ಕೊಟ್ರೆ, ಅಂದರೆ ಸ್ಟೂಡೆಂಟ್ಸ್ ಸ್ಕೋರ್ಡ್ ಲೆಸ್ ದ್ಯಾನ್ 44 ಇನ್ ಕನ್ನಡ ಆರ್ ಲೆಸ್ ದ್ಯಾನ್ 35 ಇನ್ ಮ್ಯಾಥಮೆಟಿಕ್ಸ್ ಆರ್ ಲೆಸ್ ದ್ಯಾನ್ 40% ಓವರ್ ಆಲ್. ಹೀಗೆ ನಾನು ಒಂದು ಕ್ರೈಟೀರಿಯಾ ಇಟ್ಕೊಂಡಿದ್ದೆ,
ಆ ಕ್ರೈಟೀರಿಯಾನ ಹೆಡ್ಡಿಂಗ್ ಆಗಿ ನಾನು ತಗೊಂಡ್ರೆ ನಮ್ಮ ಒಂದು ಕ್ವೆರಿ ಜನರೇಟ್ ಆಗಿದೆ. 44ಕ್ಕಿಂತ ಕನ್ನಡದಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ರು, ಇದಕ್ಕಿಂತ ಕಡಿಮೆ ಗಣಿತದಲ್ಲಿ ಸ್ಕೋರ್ ಮಾಡಿದವರು, ಮತ್ತೆ ಓವರ್ ಆಲ್ ಅಲ್ಲಿ ಅಥವಾ ಓವರ್ ಆಲ್ 44%ಕ್ಕಿಂತ ಕಡಿಮೆ ಸ್ಕೋರ್ ಮಾಡಿದವರು ಲಿಸ್ಟ್ ಹೀಗೆ ಸಿಕ್ಕಿದೆ. ಹೀಗೆ ಹೆಚ್ಚಿನ ಸ್ಟೂಡೆಂಟ್ಸ್ ಇದ್ದಾಗ ನಾವು ಕ್ವೆರಿಗಳನ್ನು ರನ್ ಮಾಡೋದ್ರ ಮುಖಾಂತರ ಸ್ಟ್ಯಾಂಡರ್ಡ್ ಫಿಲ್ಟರ್ ಅನ್ನು ಬಳಸಿ ನಮಗೆ ಬೇಕಾದಂತಹ ಲಿಸ್ಟ್ ಅನ್ನ, ಸ್ಟೂಡೆಂಟ್ಸ್ ಅನ್ನ ಅಥವಾ ನಮಗೆ ಬೇಕಾದಂತಹ ಡೇಟಾವನ್ನ ತುಂಬಾ ಸುಲಭವಾಗಿ ಫಿಲ್ಟರ್ ಮಾಡಿ ತಗೋಬಹುದು. ಇದು ಸ್ಟ್ಯಾಂಡರ್ಡ್ ಫಿಲ್ಟರ್ನ ಒಂದು ಮುಖ್ಯ ಉಪಯೋಗ ಆಗಿದೆ.